ಕೃಪಾ ಆರೋಗ್ಯ ಮತ್ತು ಸಮಾಜ ಸೇವೆ ಸಂಸ್ಥೆಯಿಂದ ಪ್ರಶಾಂತ್ ರಜಪೂತ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ತಿಳಿಸಿದ್ದಾರೆ ಮಕ್ಕಳು. ಪ್ರಶಾಂತ್ ರಜಪೂತ್ ಅವರ ಹುಟ್ಟುಹಬ್ಬ June 14, 2023 ಇದು ಹಲವಾರು ದಿನಗಳಿಂದ ಅಭಿಮಾನಿಗಳು ಹಾಗೂ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಎಲ್ಲ ಸದಸ್ಯರು ಶುಭ ಕೋರ್ತಾ ಇದ್ದು, ಅದೇ ರೀತಿ ಕೃಪಾ ಆರೋಗ್ಯ ಮತ್ತು ಸಮಾಜ ಸೇವೆ ಸಂಸ್ಥೆಯಲ್ಲಿ ಪುಟ್ಟ ಪುಟಾಣಿಗಳು ಕೂಡ ಶುಭ ಕೋರಿದ್ದು ವಿಶೇಷವಾಗಿದೆ. 12 ವರ್ಷದಿಂದ ಸ್ಥಾಪನೆಯಾಗಿರುವ ಆಶ್ರಮ, ಈ ಆಶ್ರಮ ಬೆಳಗಾವಿ ಜಿಲ್ಲೆಯ ಅಥಣಿ ನಗರದ ಹಿಪ್ಪರ್ಗಿ ಗಲ್ಲಿ ಕೇಂದ್ರ ಶಾಲೆ ಹತ್ತಿರ ಇದ್ದು, ಈ ಸಂಸ್ಥೆಯ 24 ವಿದ್ಯಾರ್ಥಿಗಳನ್ನು ಒಳಗೊಂಡು ಸಂಸ್ಥೆಯನ್ನು NR ಹಿರೇಮಣಿಯವರು ಸಮಾಜದ ಹಿತದೃಷ್ಟಿಯಿಂದ ಸ್ಥಾಪನೆ ಮಾಡಿದ್ದಾರೆ. ದಿನನಿತ್ಯ 30-40 ಬಡವರಿಗೆ, ನಿರ್ಗತಿಕರಿಗೆ, ಕುರುಡರಿಗೆ, ಮಾನಸಿಕ ಅಸ್ವಸ್ಥರಿಗೆ ದಿನನಿತ್ಯ ಇಂತಹ ವ್ಯಕ್ತಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಸುವುದು ಇವರ ಉತ್ತಮ ಕಾರ್ಯವಾಗಿದೆ. ನಂತರ ಮಾತನಾಡಿದ ಪ್ರಶಾಂತ್ ರಜಪೂತ್ ಅವರು, ಮಕ್ಕಳು ನನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದು ನನ್ನ ಮನಸ್ಸಿಗೆ ಆನಂದವನ್ನು ಉಂಟು ಮಾಡಿದೆ, ಯಾಕೆಂದರೆ ಮಕ್ಕಳೆಂದರೆ ದೇವರ ಸ್ವರೂಪ, ದೇವರು ನನಗೆ ಶುಭಾಶಯ ತಿಳಿಸಿದ ಹಾಗೆ ಆಗಿದೆ ಅಂತ ಆನಂದ ಬಾಷ್ಪವನ್ನು ಸುರಿಸಿದ್ದಾರೆ. ವರದಿ ಸತೀಶ್ ದೂಪ್, ಮಹಾಯುಧ ನ್ಯೂಸ್, ಅತನ. ಪ್ರಶಾಂತ್ ಅಂಕಲ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಬ್ಲೆಸ್ಸಿಂಗ್ ಚಿಲ್ಡ್ರನ್ಸ್ ಅನಾಥಾಶ್ರಮ ಆತನಿ ವತಿಯಿಂದ ವಂದನೆಗಳು. ನಿಮ್ಮ ಪ್ರೀತಿ, ದಯೆ, ಕರುಣೆ, ಸಹಾಯಕ್ಕಾಗಿ ವಂದನೆಗಳು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಧನ್ಯವಾದಗಳು. ನಾವು ಪ್ರಾರ್ಥಿಸ್ತೇವೆ ಅವರನ್ನ, ಅವರ ಕುಟುಂಬ ಆಶೀರ್ವದಿಸಿ, ವ್ಯಕ್ತಿಯನ್ನು ಬಡ ನಮ್ಮ ಮಕ್ಕಳಿಗೆ ದೇವರೇ ದೇವರೇ ಈ ಕಾರ್ಯಗಳು ತಂದಿದಾರೋ, ಈ ಕಾರ್ಯಗಳನ್ನು ಆಶೀರ್ವದಿಸು, ಅನುಗ್ರಹಿಸು ಎಂದು ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ತಂದೆ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಪ್ರಶಾಂತ, ಹ್ಯಾಪಿ ಬರ್ತ್ಡೇ ಟು ಯು, ಮೇ ದ ಗಾಡ್ ಬ್ಲೆಸ್ ಯು, ಮೇ ದ ಗಾಡ್ ಬ್ಲೆಸ್ ಯು. ಪ್ರಶಾಂತ್ ಅನ್ನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಮ್ಮ ಬ್ಲೆಸ್ಸಿಂಗ್ ಸಮ್ಮತದಿಂದ ನಾವು ಸಲ್ಲಿಸುವರಾಗಿದ್ದೇವೆ. ದೇವರು ಇನ್ನೂ ಹೆಚ್ಚು ಅವರಿಗೆ ಆಯುಷ್ಯವನ್ನ, ಆರೋಗ್ಯವನ್ನ ಕೊಟ್ಟು ನಡೆಸಲಂತೇಳಿ ದೇವರಲ್ಲಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಯಾಕಂದ್ರೆ ಇವತ್ತು ಅವರು ಎಷ್ಟೋ ಅನಾಥರಿಗೆ, ದಿಕ್ಕಿಲ್ಲದವರಿಗೆ, ವಿಧವೆಯರಿಗೆ, ಬಡವರಿಗೆ ಸಹಾಯಕರಾಗಿಯೂ ಆಶೋಧಕರವಾಗಿ ದೇವರು ಅವರು ಇಟ್ಟದಕ್ಕಾಗಿ ದೇವರಿಗೆ ನಾವು ವಂದನೆಗಳನ್ನು ಸಲ್ಲಿಸಲಾಗಿದ್ದೇನೆ. ಇವತ್ತು ಅವರು ಹೊಸ ವರ್ಷದಲ್ಲಿ ಕಾಲಿಟ್ಟಿರುವಾಗ ದೇವರು ಅವರನ್ನು ಆಶೀರ್ವದಿಸಲಿ. ಇನ್ನೂ 100 ವಿಧವೆಯರಿಗೆ, ದಿಕ್ಕಿಲ್ಲದವರಿಗೆ, ಅನಾಥರಿಗೆ ಅವರು ಆಶೋಧಕವಾಗಿ ತಿರುವುದಕ್ಕಾಗಿ ದೇವರಿಗೆ ಆ ಶಕ್ತಿಯನ್ನ, ಸಾಮರ್ಥ್ಯನ ದೇವರು ಅವ್ರು ಕೊಟ್ಟು ಪೂರೈಸಲಿ ಅಂತೇಳಿ ಆ ದೇವರಲ್ಲಿ ನಾವೆಲ್ಲಾ ಮಕ್ಕಳು ಕೂಡಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ದೇವರು ಅವರನ್ನು ಆಶೀರ್ವದಿಸಲಿ. ಧನ್ಯವಾದಗಳು.